ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ದಾಸವಾಳ ಅಥವಾ ಮಂದಾರ ಹೂವಿನ ಗಿಡ ಇದೆಯಾ? ಈ ಗಿಡ ಮನೆಯಲ್ಲಿ ಬೆಳೆಸ್ಬೋದಾ ಇಲ್ವಾ? ಬೆಳೆಸಿದ್ರೆ ಏನಾಗುತ್ತೆ? ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ದಾಸವಾಳ ಹೂವು ಅನ್ನೋದು ಸೀಸನ್ ಪ್ರಕಾರ ಅಲ್ದಿರ ಎಲ್ಲ ಕಾಲದಲ್ಲೂ ಹುಟ್ಟುತ್ತೆ. ದಾಸವಾಳ ಹೂಗಿಡ ಯಾರು ಮನೆಯಲ್ಲಿ ಬೆಳೆಸ್ತಾರೋ ಆ ಹೂವು ಎಷ್ಟು ಚೆನ್ನಾಗಿ ಅರಳಿದ್ರೆ ಅಷ್ಟು ಸಂಪತ್ತು ನಿಮ್ಮ ಮನೆಗೆ ಬರುತ್ತೆ. ದೇವತೆಗಳ ಪೂಜೆಗೆ ಬಳಸಬಹುದಾದ ಪವಿತ್ರ ಹೂವುಗಳಲ್ಲಿ ಈ ದಾಸವಾಳವು ಒಂದು ಎಂದು ಶಾಸ್ತ್ರಗಳು ಹೇಳುತ್ತೆ. ದೇವತಾ ವೃಕ್ಷ ಅಥವಾ ಗಿಡಗಳಲ್ಲಿ ದಾಸವಾಳ ಗಿಡಕ್ಕೆ ಪ್ರತ್ಯೇಕ ಸ್ಥಾನವಿದೆ. ಭಾಗವತ ಪುರಾಣದಲ್ಲಿ ಪೂತನ ಕವಿ ಈ ರೀತಿ ಪ್ರಶ್ನಿಸುತ್ತಾರೆ: ಮಂದಾರ ಮಕರಂದ ಮಾಧುರ್ಯಕ್ಕೆ ಮನಸೋತ ದುಂಬಿಗಳು ಇನ್ನೊಂದು ಗಿಡಕ್ಕೆ ಮನಸೋಲಲು ಸಾಧ್ಯವೇ? ಇದೇ ಪ್ರಶ್ನೆಯನ್ನು ಭಕ್ತ ಪ್ರಹ್ಲಾದ ತಂದೆ ಹಿರಣ್ಯಕಶಿಪನನ್ನು ಕೇಳುತ್ತಾನೆ. ಅದಕ್ಕೆ ಹಿರಣ್ಯಕಶಿಪ, ಮಂದಾರ ಗಿಡಕ್ಕೆ ಮನಸೋತ ಯಾವುದೇ ಆದರೂ ಬೇರೆ ಗಿಡಕ್ಕೆ ಮನಸೋಲುವುದಿಲ್ಲ ಎಂದು ಹೇಳುತ್ತಾನೆ. 5 ಕಲ್ಪವೃಕ್ಷಗಳಲ್ಲಿ ಮಂದಾರ ಗಿಡ ಕೂಡ ಒಂದು. ಮೊದಲನೆಯದು ಪಾರಿಜಾತ ವೃಕ್ಷ, 2 ಕಲ್ಪವೃಕ್ಷ, 3 ಹರಿಚಂದನ, 4 ಸಂತಾನ ವೃಕ್ಷ, 5ನೆಯದು ಮಂದಾರ ಅಥವಾ ದಾಸವಾಳ. ಈ 5 ಗಿಡಗಳನ್ನು ಪಂಚ ಕಲ್ಪವೃಕ್ಷಗಳು ಅಂತ ಕರೀತಾರೆ. 4 ಕಾಲಗಳಲ್ಲೂ ಹೂವುಗಳನ್ನು ಕೊಡುವಂತ ದಾಸವಾಳ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ಎಂದೂ ಕೂಡ ಆ ಮನೆಯಲ್ಲಿ ಹಣದ ಕೊರತೆ ಬರುವುದಿಲ್ಲ. ಕೆಂಪು ದಾಸವಾಳ ಹೂವುಗಳನ್ನು ದೇವತೆಗಳಿಗೆ ಯಾರು ಸಮರ್ಪಿಸುತ್ತಾರೋ ಅವರ ಮನಸ್ಸಿನ ಕೋರಿಕೆ ದೇವರು ತಪ್ಪದೇ ಈಡೇರಿಸುತ್ತಾರೆಂದು ಪುರಾಣಗಳು ಹೇಳುತ್ತವೆ. ಎಷ್ಟೋ ಬಣ್ಣಗಳಲ್ಲಿ ನಾವು ಈ ದಾಸವಾಳ ಹೂವು ನೋಡಬಹುದು, ಆದರೆ ಆ ಎಲ್ಲದರಲ್ಲೂ ಕೆಂಪು ಬಣ್ಣದ ಹೂವು ಅತಿ ಶಕ್ತಿಯುತವಾದುದು. ಈ ಗಿಡ ಮನೆಯಲ್ಲಿ ಬೆಳೆಸಿದರೆ ತುಂಬಾ ಶುಭ. ನೀವು ಹೊರಗೆ ಹೋಗುವಾಗ ಈ ಗಿಡದಲ್ಲಿ ಅರಳಿರುವಂತ ಹೂವನ್ನು ನೋಡಿ ಹೋದ್ರೆ ಹೋದ ಕೆಲಸ ಸಕ್ಸಸ್ ಆಗುತ್ತೆ. ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿಯಾದ ಸಂತೋಷ ಉಂಟಾಗುತ್ತೆ. ಮಾನಸಿಕ ದೋಷಗಳನ್ನು ಕೂಡ ಈ ಗಿಡ ಹೋಗಲಾಡಿಸುತ್ತೆ. ಈ ಗಿಡ ಮನೆಯಲ್ಲಿ ಬೆಳೆಸಿದ್ರೆ ಅತಿ ಶೀಘ್ರದಲ್ಲಿ ಲಕ್ಷ್ಮಿ ಕಟಾಕ್ಷ ಕಲುಗುತ್ತೆ. ಮನೆ ಮುಂದೆ ಬೆಳೆಸಬೇಕು ಅಂದುಕೊಂಡ್ರೆ ಸಿಂಹದ್ವಾರದ ಬಲಗಡೆ ಮಾತ್ರ ಈ ಗಿಡ ಬೆಳೆಸಬೇಕು. ಮನೆ ಹಿಂದೆ ಬೆಳೆಸೋರು ಎಲ್ಲಿ ಬೇಕಾದರೂ ಬೆಳೆಸಬಹುದು. ಯಾವ ಹೆಣ್ಣು ಪ್ರತಿದಿನ ದಾಸವಾಳ ಹೂವನ್ನು ತಲೆಯಲ್ಲಿ ಮುಡಿದುಕೊಳ್ತಾಳೋ ಅವಳು ದೀರ್ಘ ಸುಮಂಗಳಿಯಾಗಿ ಆರೋಗ್ಯದಿಂದ ಬದುಕುತ್ತಾಳೆಂದು ಶಾಸ್ತ್ರಗಳು ಹೇಳುತ್ತವೆ. ದಾಸವಾಳ ಹೂವುಗಳಿಂದ ಮಾಲೆ ಕಟ್ಟಿ ದೇವರಿಗೆ ಹಾಕಿದರೆ ತುಂಬಾನೇ ಒಳ್ಳೆಯದು. ಈ ಹೂವನ್ನು ಎಲ್ಲಾ ದೇವಾನುದೇವತೆಗಳ ಪೂಜೆಯಲ್ಲೂ ಕೂಡ ಬಳಸಬಹುದು. ಈ ಗಿಡ ಕೇವಲ ಆಧ್ಯಾತ್ಮಿಕ ಪರವಾಗಿ ಮಾತ್ರವಲ್ಲದೆ ಆಯುರ್ವೇದ ಪರವಾಗಿಯೂ ಎಷ್ಟೋ ಲಾಭಗಳು ಹೊಂದಿದೆ. ಈ ಹೂವಿನಲ್ಲಿ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಈ ಹೂವನ್ನು ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಬೇಕಾದಷ್ಟು ಪುಡಿಯನ್ನು ನೀರಿನಲ್ಲಿ ಹಾಕಿ ಬೇಯಿಸಿ ಆ ನೀರಿನಿಂದ ಮುಖ ತೊಳೆದುಕೊಂಡ್ರೆ ವೃದ್ಧತ್ವದ ಲಕ್ಷಣಗಳು ಮುಖದಲ್ಲಿ ಕಾಣಿಸುವುದಿಲ್ಲ. ಈ ಪುಡಿಯನ್ನು ಹಾಲು ಅಥವಾ ರೋಸ್ ವಾಟರ್ನಲ್ಲಿ ಮಿಕ್ಸ್ ಮಾಡಿ ಪೇಸ್ಟ್ ತರ ಮಾಡಿ ಮುಖಕ್ಕೆ ಹಚ್ಚಿಕೊಂಡು ಆರಿದ ನಂತರ ಮುಖ ತೊಳೆಯುವುದರಿಂದ ಮುಖದಲ್ಲಿರೋ ಮೊಡವೆ ಕಲೆ, ಟ್ಯಾನ್, ಕಣ್ಣಿನ ಕೆಳಗಿರುವಂತ ಕಪ್ಪು ಕಲೆ ಹೊರಟು ಹೋಗುತ್ತೆ. ಇನ್ನು ಕೂದಲು ಬೆಳ್ಳಗಾಗುವುದು, ಉದುರುವುದು, ಸೀಳುವುದು, ಡ್ಯಾಂಡ್ರಫ್ ಮುಂತಾದ ಸಮಸ್ಯೆ ಇರೋರು 8 ದಾಸವಾಳ ಹೂವು, 8 ದಾಸವಾಳ ಗಿಡದ ಎಲೆಗಳನ್ನು ಕುಟ್ಟಿ ಅದನ್ನ 1 ಕಪ್ ತೆಂಗಿನೆಣ್ಣೆಯಲ್ಲಿ ಬೆರೆಸಿ 5 ನಿಮಿಷಗಳ ಕಾಲ ಕುದಿಸಿ ರಾತ್ರಿ ಇಡೀ ಹಾಗೆ ಬಿಟ್ಟು ಬೆಳಿಗ್ಗೆ ಶೋಧಿಸಿ ಇಟ್ಟುಕೊಳ್ಬೇಕು. 1 ಕಪ್ ಎಣ್ಣೆಗೆ 8 ಎಲೆ ಹಾಗೂ 8 ಹೂವು ಬೇಕಾಗುತ್ತೆ. ಆ ಪ್ರಕಾರ ನಿಮಗೆ ಬೇಕಾದಷ್ಟು ಅಳತೆ ತಗೊಳ್ಳಿ. ಈ ಎಣ್ಣೆ ರಾತ್ರಿ ಕೂದಲಿಗೆ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡಬೇಕು. ವಾರಕ್ಕೆ 2 ಬಾರಿ ಈ ರೀತಿ ಮಾಡಿದ್ರೆ ಕೂದಲಿನ ಸಮಸ್ಯೆಯೆಲ್ಲ ಹೊರಟೋಗುತ್ತೆ. ಕೂದಲು ಕಪ್ಪಗೆ ದಟ್ಟವಾಗಿ ಬೆಳೆಯುತ್ತೆ. ಇನ್ನು ಇದಾಗಲೇ ಕೂದಲು ಬೆಳ್ಳಗಾಗಿದ್ರೆ 1 ಹಿಡಿ ದಾಸವಾಳ ಎಲೆಗಳನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಅದರಲ್ಲಿ ಸ್ವಲ್ಪ ಮೊಸರು ಬೆರೆಸಿ ಕೂದಲಿಗೆ ಪ್ಯಾಕ್ ತರ ಹಾಕೊಳ್ಳಿ.
ಒಂದು ಅಥವಾ ಎರಡು ಗಂಟೆ ನಂತರ ವಾಶ್ ಮಾಡ್ಕೊಳ್ಳಿ. ಈ ರೀತಿ ವಾರಕ್ಕೆ ಒಂದು ಬಾರಿ ಮಾಡಿ. ಇದಾಗಲೇ ನೆರೆದಿರುವಂತ ಕೂದಲು ಕೂಡ ಕಪ್ಪಾಗುತ್ತೆ. ನೀವು ಶಾಂಪೂ ಬೇಡ ಅಂದುಕೊಂಡ್ರೆ ದಾಸವಾಳ ಎಲೆ ಹಾಗೂ ಹೂಗಳನ್ನು ರುಬ್ಬಿ ನೀರಿನಲ್ಲಿ ಬೆರೆಸಿ ಕುದಿಸಿ ಆ ನೀರಿನಿಂದ ಕೂಡ ತಲೆ ತೊಳ್ಕೋಬಹುದು. ಈ ಹೂವಿನಿಂದ ಟೀ ತಯಾರಿಸಿ ಕುಡಿಯೋದ್ರಿಂದ ಹೃದಯ ಸಮಸ್ಯೆ, ಹೈ ಬಿಪಿ ಸಮಸ್ಯೆ ಬರಲ್ಲ, ಇದ್ರೂ ಕೂಡ ವಾಸಿಯಾಗುತ್ತೆ. ನಮ್ಮ ಕರುಳನ್ನು ಇದು ಆರೋಗ್ಯವಾಗಿರಿಸುತ್ತೆ. ಇನ್ನು ಈ ಹೂವನ್ನು ತುಪ್ಪದಲ್ಲಿ ಕರಿದು ತಿನ್ನುವುದರಿಂದ ರಕ್ತ ಭೇದಿಯಾಗ್ತಿದ್ರೆ ಅದು ಕಡಿಮೆಯಾಗುತ್ತೆ. ಒಂದು ವೇಳೆ ಬಾಯಲ್ಲಿ ಹುಣ್ಣಾಗಿದ್ರೆ ಎರಡು ದಾಸವಾಳ ಎಲೆಗಳನ್ನು ಬಾಯಲ್ಲಿ ಹಾಕಿ ಅಗೆದು ಆ ರಸ ಅದೇ ರೀತಿ 15 ನಿಮಿಷಗಳ ಕಾಲ ಬಾಯಲ್ಲೇ ಇಟ್ಟುಕೊಂಡು ಉಗಿಬೇಕು. ಈ ರೀತಿ ದಿನಕ್ಕೆ 3 ಬಾರಿ ಮಾಡಿದ್ರೆ ಒಂದೇ ದಿನದಲ್ಲಿ ಬಾಯಲ್ಲಿರೋ ಹುಣ್ಣು, ನಾಲಿಗೆ ಮೇಲಾಗಿರೋ ಗುಳ್ಳೆಗಳು ಎಲ್ಲ ವಾಸಿಯಾಗುತ್ತೆ. ಕೆಂಪು ರಕ್ತ ಕಣಗಳು ಕಡಿಮೆ ಆಗಿರುವವರು ದಾಸವಾಳ ಗಿಡದ ಎಲೆಗಳಿಂದ ಡಿಕಾಷನ್ ಮಾಡಿಕೊಂಡು ಕುಡಿದ್ರೆ ಹೊಸ ರಕ್ತ ಉತ್ಪತ್ತಿಯಾಗುತ್ತೆ, ಐರನ್ ದೇಹಕ್ಕೆ ಸಿಗುತ್ತೆ. ಹುಲ್ಕಲ್ಲು ಸಮಸ್ಯೆ ಇರೋರು ಈ ಎಲೆಗಳನ್ನು ಪೇಸ್ಟ್ ತರ ರುಬ್ಬಿಕೊಂಡು ಸ್ವಲ್ಪ ನಿಂಬೆ ರಸ ಬೆರೆಸಿ ಹುಲ್ಕಲ್ಲಿನ ಮೇಲೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹಾಗೆ ಇಟ್ಕೋಬೇಕು. ಈ ರೀತಿ ಮಾಡ್ತಾ ಇದ್ರೆ ಹಲ್ಲು ನೋವು ಬರಲ್ಲ, ಬೇಗನೆ ಆ ಹಲ್ಲು ಉದುರೋಗುತ್ತೆ. ಇನ್ನು ಗ್ಯಾಸ್ ಸಮಸ್ಯೆ ಇರೋರು, ಡೈಜೆಷನ್ ಆಗದೆ ಪರದಾಡೋರು ಎರಡು ದಾಸವಾಳ ಎಲೆಗಳನ್ನು ತಿಂದು 1 ಗ್ಲಾಸ್ ಬೆಚ್ಚಗಿರುವಂತ ನೀರನ್ನ ಕುಡಿಬೇಕು. ಡೈಜೆಷನ್ ಚೆನ್ನಾಗಿ ಆಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಹೊರಟೋಗುತ್ತೆ. ಹೊಟ್ಟೆಯಲ್ಲಿ ಜಂತು ಹುಳ ಇದ್ರೆ ಈ ಎಲೆಗಳಿಂದ ಚಟ್ನಿ ತಯಾರಿಸಿ ತಿಂದ್ರೆ ಜಂತು ಹುಳ, ಇನ್ನಿತರೆ ಹುಳಗಳು ಕೂಡ ಸತ್ತು ಹೋಗುತ್ತೆ. ಜ್ವರ ಅಥವಾ ಕೆಮ್ಮು ಕಡಿಮೆಯಾಗಲು ದಾಸವಾಳ ಗಿಡದ ಬೇರನ್ನು 10 ಗ್ರಾಂನಷ್ಟು ತೆಗೆದುಕೊಂಡು ಚೆನ್ನಾಗಿ ತೊಳೆದು 1 ಗ್ಲಾಸ್ ನೀರಲ್ಲಿ ಹಾಕಿ ಆ ನೀರು ಕಾಲು ಭಾಗ ಮಾತ್ರ ಉಳಿಯೋವರೆಗೂ ಕುದಿಸಿ ತಣ್ಣಗಾದ ಮೇಲೆ ಶೋಧಿಸಿ ಕುಡಿದ್ರೆ ಜ್ವರ ಅಥವಾ ಕೆಮ್ಮು ಕಡಿಮೆಯಾಗುತ್ತೆ. ಮಹಿಳೆಯರಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 2 ದಾಸವಾಳ ಹೂಗಳನ್ನು ತಿಂದು 1 ಗ್ಲಾಸ್ ನೀರು ಕುಡಿಬೇಕು. 1/2 ಗಂಟೆವರೆಗೂ ಇನ್ನೇನು ಕೂಡ ತಿನ್ನಬಾರದು. ಹೀಗೆ ಮಾಡಿದ್ರೆ ಈ ಸಮಸ್ಯೆ ಅತಿ ಬೇಗನೆ ಕಡಿಮೆಯಾಗುತ್ತೆ. ಅದೇ ರೀತಿ ಮುಟ್ಟಾದಾಗ ಅಧಿಕ ರಕ್ತಸ್ರಾವ ಆಗ್ತಿದ್ರೆ 2 ದಾಸವಾಳ ಹೂಗಳನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ತರ ರುಬ್ಬಿಕೊಂಡು ತಿಂತಾ ಇದ್ರೆ ಈ ಸಮಸ್ಯೆ ಬೇಗನೆ ಹೊರಟೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಗಿಡ ಮನೆಯಲ್ಲಿ ಬೆಳೆಸೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ. ಆರೋಗ್ಯಕ್ಕೆ ಆರೋಗ್ಯ, ಅದೃಷ್ಟಕ್ಕೆ ಅದೃಷ್ಟ. ಹಾಗಾಗಿ ಇವತ್ತೇ ಈ ಗಿಡಕ್ಕೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ರೆಡಿ ಮಾಡಿಟ್ಕೊಳ್ಳಿ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.